Hello everyone, I am Santosh KB, Assistant Professor of Economics. In this session, I will discuss the concept of Phillips curve. Phillips rekegalu annuvanta vishayada bagge charche madlikke bayistane. What is Phillips curve and what are the shapes of Phillips curve and what the Phillips curve denotes and what are the changes in the Phillips curve annu vishayada bagge. Phillips rekegalu andre enu? Phillips rekegalu enanna soochisuttave? ಫಿಲಿಪ್ಸ್ ರೇಖೆಗಳ ಸ್ವರೂಪ ಹೇಗಿರುತ್ತದೆ, ಫಿಲಿಪ್ಸ್ ರೇಖೆಗಳಲ್ಲಾದ ಬದಲಾವಣೆಗಳೇನು ಅನ್ನುವಂಥ ವಿಷಯದ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತೇನೆ. ಓಕೆ, ಸೊ ದ ಫಿಲಿಪ್ಸ್ ಕರ್ವ್ ಇಸ್ ಅನ್ ಎಕನಾಮಿಕ್ ಕಾನ್ಸೆಪ್ಟ್. ದ ಫಿಲಿಪ್ಸ್ ರೇಖೆ ಅನ್ನುವಂಥದ್ದು ಒಂದು ಆರ್ಥಿಕ ಪರಿಕಲ್ಪನೆ, ಒಂದು ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆ ಆಗಿರ್ತದೆ, ವಿಚ್ ಇಸ್ ಡೆವಲಪ್ಡ್ ಬೈ ಎ ಡಬ್ಲ್ಯೂ ಫಿಲಿಪ್ಸ್. ಓಕೆ, ದ ಫಿಲಿಪ್ ಕರ್ವ್ ಇಸ್ ಅನ್ ಎಕನಾಮಿಕ್ ಕಾನ್ಸೆಪ್ಟ್ ದಟ್ ಇಟ್ ಈಸ್ ಡೆವಲಪ್ಡ್ ಫ್ರಮ್ ಯುನೋ A.W. Phillips. Since A.W., the person A.W. Phillips developed this particular curve, so this curve is known as the Phillips curve. Phillips, A.W. Phillips ಅನ್ನುವಂತಹ ವ್ಯಕ್ತಿ ಈ ಒಂದು ರೇಖೆಗಳನ್ನು ಅಭಿವೃದ್ಧಿಪಡಿಸಿದ್ದರಿಂದ ಇವುಗಳನ್ನು ಫಿಲಿಪ್ಸ್ ರೇಖೆಗಳು ಅಂತೇಳಿ ಕರಿತೀವಿ. ಸೊ ಫಿಲಿಪ್ಸ್ ಕರ್ವ್ ಇಸ್ ಅನ್ ಎಕನಾಮಿಕ್ ಕಾನ್ಸೆಪ್ಟ್. ಸೊ ದೆನ್ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ಫಿಲಿಪ್ಸ್ ಕರ್ವ್. ಸೊ ಫಿಲಿಪ್ಸ್ ಕರ್ವ್ ಶೋಸ್ relationship between inflation and unemployment. Phillips curve is a curve which shows the relationship between inflation and unemployment. ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ಇರುವ ಸಂಬಂಧವನ್ನು ಸೂಚಿಸುವ ರೇಖೆಯನ್ನು ನಾವು ಫಿಲಿಪ್ಸ್ ರೇಖೆಗಳು ಅಂತ ಕರಿತೀವಿ. ಫಿಲಿಪ್ಸ್ ಅವರು ಈ ಕರ್ವನ್ನು ರಚನೆ ಮಾಡುವಾಗ ತೆಗೆದುಕೊಂಡಂತಹ ಎರಡು ಪ್ರಮುಖ ಅಂಶಗಳು ಏನು ಅಂದರೆ, ಒಂದು ಹಣದುಬ್ಬರ, ಇನ್ನೊಂದು ನಿರುದ್ಯೋಗ. ಈ ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ಯಾವ ರೀತಿಯ ಸಂಬಂಧ ಇರ್ತದೆ ಅನ್ನೋದ್ರ ಬಗ್ಗೆ ಇವರು ಇಲ್ಲಿ ಚರ್ಚೆ ಮಾಡ್ತಾರೆ. ಫಿಲಿಪ್ಸ್ ಕರ್ವ್ ಶೋಸ್ ದ ರಿಲೇಷನ್ಶಿಪ್. ಸೊ ಫಿಲಿಪ್ಸ್ ಕರ್ವ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಸೊ ನಿರುದ್ಯೋಗಕ್ಕೂ ಹಣದುಬ್ಬರಕ್ಕೂ ಯಾವ ರೀತಿ ಸಂಬಂಧ ಇರ್ತದೆ, ಒಂದಕ್ಕೊಂದು ಹೇಗೆ ಇಂಟರ್ ರಿಲೇಟೆಡ್ ಆಗಿದೆ ಅನ್ನೋದನ್ನು ತಿಳಿಸ್ತದೆ. ಸೊ ವಾಟ್ ಇಟ್ಸ್ ಇಂಡಿಕೇಟ್ಸ್, ವಾಟ್ ಇನ್ಫರೆನ್ಸ್ ವಿ ಕ್ಯಾನ್ ಗೆಟ್ ಫ್ರಮ್ ಫಿಲಿಪ್ಸ್ ಕರ್ವ್, ವಾಟ್ indication we can get from you know Phillips curve means this Phillips curve states that inflation and unemployment have stable and inverse relationship. So ee Phillips rekegalu enanna soochisuttave andre hanadubbarakku mattu niruddyogakku viruddhavada viparyayavada sambandha iruttade. So hanadubbara mattu so Phillips curve shows the relationship between inflation and unemployment. ಸೊ ಫಿಲಿಪ್ಸ್ ಕರ್ವ್ ಅನ್ನುವಂಥದ್ದು, ಫಿಲಿಪ್ಸ್ ರೇಖೆ ಅನ್ನುವಂಥದ್ದು ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕಿರುವ ಸಂಬಂಧವನ್ನು ಸೂಚಿಸುತ್ತದೆ. ಆದರೆ ಯಾವ ರೀತಿಯ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಹೇಳೋದಾದರೆ, ಆ ಒಂದು ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ಇರುವ ವಿರುದ್ಧವಾದ ವಿಪರ್ಯಾಯವಾದ ಅಪೋಸಿಟ್ ಆದ ರಿಲೇಷನ್ಶಿಪ್ಪು ಹೊಂದಿರ್ತದೆ. ಹಣದುಬ್ಬರ ಹೆಚ್ಚಾದಾಗ ಏನು ನಿರುದ್ಯೋಗ ಕಡಿಮೆ ಆಗ್ತದೆ, ನಿರುದ್ಯೋಗ ಕಡಿಮೆ ಇದ್ದಾಗ ಹಣದುಬ್ಬರ ಹೆಚ್ಚಾಗ್ತದೆ. ಇವೆರಡಕ್ಕೂ ವಿರುದ್ಧ ಸಂಬಂಧ ಇದೆ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ A.W. ಫಿಲಿಪ್ಸ್ ಅವರು ರೂಪಿಸಿದ್ದರಿಂದ ಇವುಗಳನ್ನು ಫಿಲಿಪ್ಸ್ ರೇಖೆಗಳು ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಈ ಫಿಲಿಪ್ಸ್ ರೇಖೆಯನ್ನು ನಾವು ರೇಖಾಚಿತ್ರದಲ್ಲಿ ನೋಡೋದಾದರೆ, ಇಲ್ಲಿ OY ಅಕ್ಷ ದ ರೇಟ್ ಆಫ್ ಇನ್ಫ್ಲೇಷನನ್ನು ಸೂಚಿಸ್ತದೆ. OY ಅಕ್ಷದಲ್ಲಿ ನಾವು ಹಣದುಬ್ಬರದ ದರವನ್ನು ಸೂಚಿಸ್ತೀವಿ, OX ಅಕ್ಷದಲ್ಲಿ ನಾವು ಏನೋ ನಿರುದ್ಯೋಗದ ದರವನ್ನು ಸೂಚಿಸ್ತೀವಿ. ಸೊ ಇಲ್ಲಿ ದ ಕರ್ವ್ ವಿಚ್ ಈಸ್ ಸ್ಲೋಪಿಂಗ್ ಡೌನ್ವರ್ಡ್ ಫ್ರಮ್ ಲೆಫ್ಟ್ ಟು ರೈಟ್ ಈಸ್ ಕಾಲ್ಡ್ ಆ್ಯಸ್ ಫಿಲಿಪ್ಸ್ ಕರ್ವ್. ಸೊ ಈ ರೇಖೆಯನ್ನು ನಾವು ಏನು ಎಳೆಯಲಾಗಿದೆ, ಈ ರೇಖೆಯನ್ನು ನಾವು ಫಿಲಿಪ್ಸ್ ರೇಖೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ OY ಅಕ್ಷದಲ್ಲಿ ಹಣದುಬ್ಬರವನ್ನು, OX ಅಕ್ಷದಲ್ಲಿ ನಿರುದ್ಯೋಗದ ದರವನ್ನು ಸೂಚಿಸಿದ್ದೇವೆ. ಇಲ್ಲಿ ಎಳೆಯಲಾದಂತಹ ರೇಖೆ ಇದು ಫಿಲಿಪ್ಸ್ ರೇಖೆಯಾಗಿರ್ತದೆ. ಈ ರೇಖೆ ಏನನ್ನು ಸೂಚಿಸ್ತದೆ ಅಂದರೆ, ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ಇರುವ ಸಂಬಂಧವನ್ನು ಸೂಚಿಸ್ತದೆ. ಓಕೆ, ಸೊ ಆರ್ಥಿಕತೆಯಲ್ಲಿ ನಿರುದ್ಯೋಗದ ದರ ಹೆಚ್ಚಳ ಉಂಟಾದಾಗ, ನಿರುದ್ಯೋಗ ಏನಾದಾಗ 6%ಗೆ ಹೆಚ್ಚಾದಾಗ, ಹಣದುಬ್ಬರದ ದರ 2%ಗೆ ಕಡಿಮೆ ಆಗ್ತದೆ. ಸೊ ಎಟ್ ಪಾಯಿಂಟ್ ಎ
ನಿರುದ್ಯೋಗದ ದರವು 6% ಅಷ್ಟು ಇದ್ದಾಗ ಹಣದುಬ್ಬರವು 2% ಅಷ್ಟು ಇರುತ್ತದೆ ಒಂದು ವೇಳೆ ಆರ್ಥಿಕತೆಯಲ್ಲಿ ಹಣದುಬ್ಬರದ ದರವು 5% ಇದ್ದಾಗ ಒಂದು ವೇಳೆ ಆರ್ಥಿಕತೆಯಲ್ಲಿ ಅಟ್ ಪಾಯಿಂಟ್ ಬಿ 5% ನಷ್ಟು ಹಣದುಬ್ಬರ ಇದ್ದಾಗ ನಿರುದ್ಯೋಗದ ದರವು ಶೇಕಡಾ 6ರಿಂದ 3ಕ್ಕೆ ಇಳಿಕೆಯಾಗುತ್ತದೆ ಸೊ ಇಲ್ಲಿ ಏನನ್ನು ಸೂಚಿಸುತ್ತೇವೆ ಅಂದರೆ ಹಣದುಬ್ಬರದ ದರ ಹೆಚ್ಚಳ ಆದರೆ ನಿರುದ್ಯೋಗವು ಕಡಿಮೆಯಾಗುತ್ತದೆ ಒಂದು ವೇಳೆ ನಿರುದ್ಯೋಗದ ದರವು ಒಂದು ವೇಳೆ ನಿರುದ್ಯೋಗದ ದರವು ಹೆಚ್ಚಳವಾದರೆ ಹಣದುಬ್ಬರದ ದರವು ಕಡಿಮೆಯಾಗ್ತದೆ ಸೊ ದೇರ್ ಈಸ್ ಅಪೋಸಿಟ್ ರಿಲೇಷನ್ಶಿಪ್ ಬಿಟ್ವೀನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆ್ಯಂಡ್ ಇನ್ಫ್ಲೇಷನ್ ರೇಟ್ ವಿಚ್ ಶೋಸ್ ದಿ ಫಿಲಿಪ್ಸ್ ಕರ್ವ್ ಫಿಲಿಪ್ಸ್ ರೇಖೆಯನ್ನು ರೇಖೆಗಳು ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ಇರುವಂತಹ ವಿರುದ್ಧವಾದ ಮತ್ತು ವಿಪರ್ಯಾಯ ಸಂಬಂಧವನ್ನು ಸೂಚಿಸ್ತವೆ ಈ ಒಂದು ಫಿಲಿಪ್ಸ್ ರೇಖೆಗಳನ್ನು ಶಾರ್ಟ್ ರನ್ ಫಿಲಿಪ್ಸ್ ಕರ್ವ್ ಅಂತ ಕೂಡ ಕರೀತಾರೆ ಈ ಫಿಲಿಪ್ಸ್ ರೇಖೆಯನ್ನು ಶಾರ್ಟ್ ರನ್ ಫಿಲಿಪ್ಸ್ ರೇಖೆ ಅಂತ ಕೂಡ ಕರೀತಾರೆ ಅಲ್ಪಾವಧಿ ಫಿಲಿಪ್ಸ್ ರೇಖೆ ಅಂತ ಕೂಡ ಕರೀತಾರೆ ಸೊ ನೆಕ್ಸ್ಟ್ ಲಾಂಗ್ ರನ್ ಫಿಲಿಪ್ಸ್ ಕರ್ವ್ ಲಾಂಗ್ ರನ್ ಫಿಲಿಪ್ಸ್ ಕರ್ವ್ ದೀರ್ಘಾವಧಿ ಫಿಲಿಪ್ಸ್ ರೇಖೆಗಳು ಅಂತ ಕರಿತೀವಿ ಇದಕ್ಕೆ ಬಟ್ ದೇರ್ ಕೇಮ್ ಎ ಸಿಚುವೇಶನ್ ಇನ್ ವಿಚ್ ದೇರ್ ವಾಸ್ ಹೈ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಹೈ ರೇಟ್ ಆಫ್ ಇನ್ಫ್ಲೇಷನ್ ಸೈಮಲ್ಟೇನಿಯಸ್ಲಿ ನಮಗೆ ಶಾರ್ಟ್ ರನ್ ಫಿಲಿಪ್ಸ್ ಕರ್ವ್ ಏನು ಹೇಳ್ತದೆ ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ವಿರುದ್ಧವಾದ ಸಂಬಂಧ ಇರ್ತದೆ ಒಂದಕ್ಕೊಂದು ವಿರುದ್ಧವಾದಂತಹ ಸಂಬಂಧವನ್ನು ಹೊಂದಿರ್ತವೆ ಅಂತ ಹೇಳ್ತಾರೆ ಬಟ್ ದೇರ್ ಕೇಮ್ ಎ ಸಿಚುವೇಶನ್ ಲೇಟರ್ ಏನಾಯಿತು ಅಂತಂದರೆ ಬಟ್ ದೇರ್ ಕೇಮ್ ಎ ಸಿಚುವೇಶನ್ ಇನ್ ವಿಚ್ ದೇರ್ ವಾಸ್ ಎ ಹೈ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಎಟ್ ದ ಸೇಮ್ ಟೈಮ್ ಹೈ ರೇಟ್ ಆಫ್ ಇನ್ಫ್ಲೇಷನ್ ಸೈಮಲ್ಟೇನಿಯಸ್ಲಿ ಒಂದೇ ಕಾಲಕ್ಕೆ ಅಧಿಕ ದರದ ಹಣದುಬ್ಬರ ಮತ್ತು ಅಧಿಕ ದರದ ನಿರುದ್ಯೋಗದ ದರಗಳ ಸನ್ನಿವೇಶಗಳು ದಾಖಲಾಯಿತು ಮುಂದೆ ಸೊ ದಿಸ್ ಸಿಚುವೇಶನ್ ವಾಸ್ ನೋನ್ ಆ್ಯಸ್ ಸ್ಟ್ಯಾಗ್ಫ್ಲೇಷನ್ ಸ್ಥಗಿತತೆಯ ಹಣದುಬ್ಬರ ಅಂತ ಕರೆದರು ಹೆನ್ಸ್ ಇನ್ 1970s ಲಾಂಗ್ ರನ್ ಫಿಲಿಪ್ಸ್ ಕರ್ವ್ ಮಾಡೆಲ್ ವಾಸ್ ಆರ್ಗನೈಸ್ಡ್ ಸೊ ಏನೋ ಅಲ್ಪಾವಧಿ ಫಿಲಿಪ್ಸ್ ರೇಖೆ ಏನು ಹೇಳ್ತದೆ ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ವಿರುದ್ಧವಾದ ಸಂಬಂಧ ಹೊಂದಿರ್ತದೆ ಅಂತ ಹೇಳ್ತಾರೆ ಆದರೆ ದೀರ್ಘಾವಧಿಯಲ್ಲಿ ಏನಾಯಿತು ಅಂದರೆ ಹಣದುಬ್ಬರ ಹೆಚ್ಚಳ ಆದಾಗ ಅಲ್ಪಾವಧಿ ಫಿಲಿಪ್ಸ್ ರೇಖೆಯ ಪ್ರಕಾರ ಹಣದುಬ್ಬರ ಹೆಚ್ಚಳ ಆದಾಗ ನಿರುದ್ಯೋಗ ಕಡಿಮೆ ಆಗಬೇಕಾಗಿತ್ತು ಆದರೆ ದೀರ್ಘಾವಧಿಯಲ್ಲಿ ಏನಾಯಿತು ಹಣದುಬ್ಬರ ಹೆಚ್ಚಾದಾಗ ನಿರುದ್ಯೋಗ ಕೂಡ ಹೆಚ್ಚಾಗಿ ಏಕಕಾಲದಲ್ಲಿ ಎರಡೂ ಹೆಚ್ಚಾದಂಥ ಸನ್ನಿವೇಶ ಉದ್ಭವ ಆಯಿತು ಈ ಸನ್ನಿವೇಶವನ್ನು ಸ್ಟ್ಯಾಗ್ಫ್ಲೇಷನ್ ಅಂತ ಕರೆದರು ಸ್ಥಗಿತತೆಯ ಹಣದುಬ್ಬರ ಅಂತೇಳಿ ಕರೀತಾರೆ ಸೊ ಅಕಾರ್ಡಿಂಗ್ ಟು ಎಕನಾಮಿಸ್ಟ್ ದೇರ್ ಕ್ಯಾನ್ ಬಿ ನೋ ಟ್ರೇಡ್ ಆಫ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ದಿ ಲಾಂಗ್ ರನ್ ಸೊ ಆರ್ಥಿಕ ತಜ್ಞರ ಪ್ರಕಾರ ದೀರ್ಘಾವಧಿಯಲ್ಲಿ ಯಾವುದೇ ರೀತಿಯ ಟ್ರೇಡ್ ಆಫ್ ಅಪೋಸಿಟ್ ರಿಲೇಷನ್ಶಿಪ್ ಬಿಟ್ವೀನ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಫ್ಲೇಷನ್ ಇರೋದಿಲ್ಲ ದೀರ್ಘಾವಧಿಯಲ್ಲಿ ದೇರ್ ಈಸ್ ಎ ನೋ ಟ್ರೇಡ್ ಆಫ್ ಬಿಟ್ವೀನ್ ಇನ್ಫ್ಲೇಷನ್ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ಅಂತ ಹೇಳಿದ್ರು ಡಿಕ್ರೀಸಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ಕ್ಯಾನ್ ಲೀಡ್ ಟು ಇನ್ಕ್ರೀಸ್ ಇನ್ ಇನ್ಫ್ಲೇಷನ್ ಬಟ್ ಓನ್ಲಿ ಇನ್ ಶಾರ್ಟ್ ರನ್ ಡಿಕ್ರೀಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ಕ್ಯಾನ್ ಲೀಡ್ ಟು ಇನ್ಕ್ರೀಸ್ ಇನ್ ಇನ್ಫ್ಲೇಷನ್ ಈ ಏನೋ ಡಿಕ್ರೀಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಕ್ರೀಸ್ ಇನ್ ಇನ್ಫ್ಲೇಷನ್ ಈ ಇನ್ವರ್ಸ್ ರಿಲೇಷನ್ಶಿಪ್ ಏನಿದೆ ಇದು ಕೇವಲ ಅಲ್ಪಾವಧಿಯಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ ದೀರ್ಘಾವಧಿಯಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ರು ಇನ್ ಲಾಂಗ್ ರನ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಆರ್ ಅನ್ರಿಲೇಟೆಡ್ ಈಚ್ ಅದರ್ ಸೊ ಇನ್ ಲಾಂಗ್ ರನ್ ದೀರ್ಘಾವಧಿಯಲ್ಲಿ ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೆ ದರಗಳಿಗೂ ಒಂದಕ್ಕೊಂದು ನೇರವಾದ ಸಂಬಂಧ ಇರುವುದಿಲ್ಲ ಅಂತೇಳಿ ಪ್ರೂವ್ ಆಯಿತು ಸೊ ನೆಕ್ಸ್ಟ್ ಗ್ರಾಫಿಕಲಿ ದಿಸ್ ಮೀನ್ಸ್ ದ ಫಿಲಿಪ್ಸ್ ಕರ್ವ್ ಈಸ್ ವರ್ಟಿಕಲ್ ಎಟ್ ದ ನ್ಯಾಚುರಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಸೊ ಏನು ಅಲ್ಪಾವಧಿ ಫಿಲಿಪ್ಸ್ ರೇಖೆ ಇತ್ತು ಇದು ಏನೋ ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್ ಫ್ರಮ್ ಲೆಫ್ಟ್ ಟು ರೈಟ್ ಅನ್ನುವಂಥ ಶೇಪನ್ನು ಹೊಂದಿತ್ತು ಸ್ವಲ್ಪ ಕಾನ್ವೆಕ್ಸ್ ಶೇಪನ್ನು ಓಎಕ್ಸ್ ಹೊರಿಜನ್ಗೆ ಹೊಂದಿತ್ತು ಬಟ್ ಈ ಲಾಂಗ್ ರನ್ ಫಿಲಿಪ್ಸ್ ಕರ್ವ್ ಹ್ಯಾಸ್ ದಿ ವರ್ಟಿಕಲ್ ಶೇಪ್ ಅನ್ನೋದನ್ನು ಪ್ರೂವ್ ಮಾಡಲಾಯಿತು ಸೊ ಹಾಗಾದರೆ ಈ ಲಾಂಗ್ ರನ್ ಫಿಲಿಪ್ಸ್ ಕರ್ವ್ ಹೇಗಿರುತ್ತದೆ ಅದರ ಶೇಪ್ ಹೇಗಿರ್ತದೆ ಅಂತ ಈ ರೇಖಾಚಿತ್ರದಲ್ಲಿ ನಾವು ನೋಡಬಹುದು ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ಓ ವೈ ಆಕ್ಸಿಸ್ ಮೆಜರ್ಸ್ ದಿ ಇನ್ಫ್ಲೇಷನ್ ರೇಟ್ ಆ್ಯಂಡ್ ಓ ಎಕ್ಸ್ ಆಕ್ಸಿಸ್ ಮೆಜರ್ಸ್ ದಿ ಅನ್ಎಂಪ್ಲಾಯ್ಮೆಂಟ್ ಸೊ ದಿಸ್ ಇಸ್ ಇನ್ಫ್ಲೇಷನ್ ಆ್ಯಂಡ್ ದಿಸ್ ಇಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಸೊ ಹಿಯರ್ ಸೊ ಎಸ್ ಪಿ ಸಿ ಒನ್
and SRPC 2. So here short SRPC 1 indicates short run Phillips curve, and SRPC 2 shows short run Phillips curve 2. Eradu Phillips reke alpavadi Phillips rekeyanna elelagide, and this curve, the vertical to the OX axis, shows this long run Phillips curve. So this has the vertical shape for the OX axis. Okay, it is vertical shape. So why this happens means there is no trade off between inflation and unemployment in long run. So here let us assume economy has started at point A, so where the initial level of unemployment and inflation. If government follows the expansionary monetary and fiscal policy, so this shifts to A to point B. So arthikate A binduvininda prarambha agide anta bhavisidre alli prarambhada hanadubbara mattu nirudyoga dara dakalagirutade. Ondu vele sarkara vistruta hanakasu niti mattu rajyakosha nitiyanna kaigondaga arthikateyalli belegalu hechaglikke prarambha aagtave, hanadubbara sambhavisutade, udyoga srushti jaasti aaglikke prarambha aagtade. So ee sannivesha A binduvininda B ಅನ್ಈಕ್ವಿಲಿಬ್ರಿಯಂ ಬಿಂದುವಿಗೆ ಸನ್ನಿವೇಶಕ್ಕೆ ದಾಖಲಾಗ್ತದೆ. ಸೊ ಯಾವಾಗ ಆರ್ಥಿಕತೆಯಲ್ಲಿ ಹಣದುಬ್ಬ ಬೆಳವಣಿಗೆ ಜಾಸ್ತಿ ಆಗ್ತದೆ, ಬೆಲೆಗಳು ಜಾಸ್ತಿ ಆಗುವಂಥ ಪ್ರಾರಂಭ ಆಗ್ತದೆ, ಆವಾಗ ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆ ಹೆಚ್ಚಳಗೊಂಡು ಪಾಯಿಂಟ್ ಸಿಗೆ ಅಥವಾ ಹೆಚ್ಚುವರಿ ಅಲ್ಪಾವಧಿ ಫಿಲಿಪ್ಸ್ ರೇಖೆಗೆ ನಾವು ದಾಖಲಾಗ್ತೀವಿ. ಸೊ ದಿಸ್ ಪಾಯಿಂಟ್ ಸಿ ಇಂಡಿಕೇಟ್ಸ್ Point C indicates increase in the unemployment as well as increase in the inflation. So, ee C bindu yenanna suchistade antandre hanadubbaradallini hechala untagide mattu niruddyogadalliyu kuda hechala untagide. So, in long run there will be no trade off between Phillips inflation and unemployment. So, in long run inflation and unemployment are unrelated one and other. So ದೀರ್ಘಾವಧಿಯಲ್ಲಿ ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ನೇರ ಸಂಬಂಧ ಇರೋದಿಲ್ಲ, ಹಾಗಾಗಿ ಇದು ವರ್ಟಿಕಲ್ ಶೇಪನ್ನು ಹೊಂದಿರ್ತದೆ. ಸೊ ವರ್ಟಿಕಲ್ ಶೇಪನ್ನು ಹೊಂದಿರ್ತದೆ. ಸೊ ಇಲ್ಲಿ ದೆರ್ ಈಸ್ ನೋ ಟ್ರೇಡ್ ಆಫ್. ಸೊ ಹಣದುಬ್ಬರವೂ ಹೆಚ್ಚಳ ಉಂಟಾಗಿದೆ, ಹಣದುಬ್ಬರವೂ ಹೆಚ್ಚಳ ಆಗುತ್ತೆ ದೀರ್ಘಾವಧಿಯಲ್ಲಿ, ನಿರುದ್ಯೋಗ ಕೂಡ ಹೆಚ್ಚಳ ಉಂಟಾಗ್ತದೆ. ಈ ಸನ್ನಿವೇಶವನ್ನು ದೀರ್ಘಾವಧಿ ಫಿಲಿಪ್ಸ್ ರೇಖೆ ಸೂಚಿಸ್ತದೆ. ಸೊ ಹೀಗೆ ಫಿಲಿಪ್ಸ್ ರೇಖೆ ಅನ್ನುವಂಥದ್ದು ಹಣದುಬ್ಬರಕ್ಕೂ ಮತ್ತು ನಿರುದ್ಯೋಗಕ್ಕೂ ಇರುವ ಸಂಬಂಧವನ್ನು ಸೂಚಿಸುವಂಥ ಒಂದು ಪರಿಕಲ್ಪನೆಯಾಗಿದೆ. ಅಲ್ಪಾವಧಿ ಫಿಲಿಪ್ಸ್ ರೇಖೆ ದೆರ್ ಇಸ್ ಎ ಟ್ರೇಡ್ ಆಫ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಹೇಳುತ್ತೆ, ಆದರೆ ದೀರ್ಘಾವಧಿ ಫಿಲಿಪ್ಸ್ ರೇಖೆ ದೆರ್ ಇಸ್ ನೋ ಟ್ರೇಡ್ ಆಫ್ ಬಿಟ್ವೀನ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ಹೇಳುತ್ತೆ. ಸೊ ದಿಸ್ ಈಸ್ ಅಬೌಟ್ ಫಿಲಿಪ್ಸ್ ಕರ್ವ್. ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.